ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದನ್. ಇವತ್ತಿನ ವ್ಲಾಗಲ್ಲಿ ನೀವು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಮತ್ತು ಮಳ್ಳಳ್ಳಿ ಫಾಲ್ಸ್ನ ನೋಡ್ಬೋದು. ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಬೆಂಗಳೂರಿನಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ. ನಾವು ರಾತ್ರಿ ಸುಮಾರು 11:30 ಹೊರಟಿದ್ದು, ಬೆಳಗ್ಗೆ ಅಲ್ಲಿ ತಲುಪೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಪಾರ್ಕಿಂಗಿಂದ ಸುಮಾರು 200 ಮೀಟರ್ ನಡೆದರೆ ನಿಮಗೆ ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ನಾವು ಮಳೆಗಾಲದಲ್ಲಿ ಹೋಗಿದ್ದರಿಂದ ವ್ಯೂ ಏನೂ ಅಷ್ಟು ಕಾಣಿಸಿರಲಿಲ್ಲ, ಫುಲ್ ಫಾಗಿಂದ ಕವರ್ ಆಗಿತ್ತು. ವೆದರ್ ಕ್ಲಿಯರ್ ಇದ್ದರೆ ಒಳ್ಳೆ ಸನ್ರೈಸ್ ಕೂಡ ನೋಡ್ಬೋದು, ಹಾಗೂ ಮಳ್ಳಳ್ಳಿ ಫಾಲ್ಸ್ ಮತ್ತು ಕುಮಾರ ಪರ್ವತ ಪೀಕ್ ಕೂಡ ಇಲ್ಲಿಂದ ಕಾಣಿಸುತ್ತೆ. ಬಿಸ್ಲೆಘಾಟಿಂದ ಮಳ್ಳಳ್ಳಿ ಫಾಲ್ಸ್ಗೆ ಹೋಗೋ ರೂಟಲ್ಲಿ ನಿಮಗೆ ಇನ್ನೊಂದು ಜಾಗ ಸಿಗುತ್ತೆ, ಆ ಜಾಗದ ಹೆಸರು ರಿಜ್ ಪಾಯಿಂಟ್ ಅಂತ. ಈ ಜಾಗದ ಸ್ಪೆಷಾಲಿಟಿ ಏನಂದರೆ, ಈ ಜಾಗದಿಂದ ಬಲ್ಭಾಗಕ್ಕೆ ಬೀಳೋ ನೀರು ಬೇ ಆಫ್ ಬೆಂಗಾಲ್ಗೆ ಸೇರುತ್ತೆ, ಎಡ್ಭಾಗಕ್ಕೆ ಬೀಳೋ ನೀರು ಅರಬಿಯನ್ ಸೀಗೆ ಸೇರುತ್ತೆ. ಮಳ್ಳಳ್ಳಿ ಫಾಲ್ಸ್ ಬಂದು ಬಿಸ್ಲೆಘಾಟ್ ವ್ಯೂ ಪಾಯಿಂಟಿಂದ 25 ಕಿಲೋಮೀಟರ್ ಆಗುತ್ತೆ. ತುಂಬ ಸೀನಿಕ್ ಆದ ರೋಡ್ ಇದು, ಹಾಗೂ ರೋಡ್ ತುಂಬ ಸಣ್ಣ ಇರುತ್ತೆ, ಸೊ ನೋಡ್ಕೊಂಡು ಗಾಡಿ ಓಡಿಸ್ಬೇಕಾಗುತ್ತೆ. ಇದೇ ನೋಡಿ ಮಳ್ಳಳ್ಳಿ ಫಾಲ್ಸು. ಒಂದು 300-400 ಮೆಟ್ಲು ಕೆಳಗಿಳಿದ್ರೆ ನಿಮಗೆ ವಾಟರ್ ಫಾಲ್ಸ್ದು ವ್ಯೂ ಪಾಯಿಂಟ್ ಸಿಗುತ್ತೆ. ಚೆನ್ನಾಗಿದೆ ವ್ಯೂ ಪಾಯಿಂಟು. ಒಂದು ಸಣ್ಣ ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಬನ್ನಿ. ಮಳ್ಳಳ್ಳಿ ಫಾಲ್ಸ್ದು ಮೇಯ್ನ್ ವಾಟರ್ ಸೋರ್ಸ್ ಬಂದು ಕುಮಾರಧಾರ ನದಿಯಿಂದ. ನಿಮ್ಮ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಜೊತೆ ಬರೋದಕ್ಕೆ ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಇದು. ದಯವಿಟ್ಟು ಬಂದು ಈ ಪ್ಲೇಸ್ನ ಹಾಳು ಮಾಡಿಬಿಡಿ, ಹಾಗೆ ಅನ್ಟಚ್ಡ್ ಆಗಿ ಬಿಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಮುಂದಿನ ವಿಡಿಯೋಲ್ಲಿ ನಿಮಗೆ ಸುರ್ಲಭಿ ಫಾಲ್ಸ್ ಅನ್ನೋ ಜಾಗನ ತೋರಿಸ್ತೀನಿ. ಸೊ ಹಾಗಾಗಿ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.